ಎಲ್ಲರಿಗೂ ನಮಸ್ಕಾರ. ನಾನು ನನಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಅರಸು ಅವರ ಬಗ್ಗೆ ನಾನೊಂದು ಕೆಲವೊಂದು ಅಲ್ಪ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ದೇವರಾಜ ಅರಸು ಅವರು 1915 1987 ಇವರ ಒಂದು ಕಾಲಘಟ್ಟ. ದೇವರಾಜ ಅರಸು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರು ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ. ಇವತ್ತು ಹಿಂದುಳಿದ ವರ್ಗಗಳ ನೇತಾರರಾಗಿ, ಆ ವರ್ಗಗಳಿಗೆ SC/ST ಯಾವ ರೀತಿ ಸೌಲಭ್ಯಗಳನ್ನ ಸಿಗ್ತಾ ಹೋಗುತ್ತೋ ಅದೇ ಥರ ಹಿಂದುಳಿದ ವರ್ಗದವರೆಗೂ ಕೂಡ ಆ ಥರದ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಒಂದಷ್ಟು ಕಾಯ್ದೆಗಳನ್ನ, ಒಂದಷ್ಟು ಕಾನೂನುಗಳನ್ನ ತಂದಂಥ ಒಬ್ಬ ಮಹಾನ್ ಮೇಧಾವಿ. ಇವರ ಪ್ರಾರಂಭಿಕ ಜೀವನವನ್ನು ನಾವು ನೋಡೋದಾದರೆ, ದೇವರಾಜ ಅರಸು ಅವರು ಓರ್ವ ಖ್ಯಾತ ರಾಜಕಾರಣಿಯಾಗಿದ್ದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ 1915 ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಎಂಬ ಗ್ರಾಮದಲ್ಲಿ, ಮೂಲತಃ ಮೈಸೂರು ಜಿಲ್ಲೆಗೆ ಸೇರಿದಂಥ ಕಲ್ಲಹಳ್ಳಿ ಎಂಬ ಗ್ರಾಮದಲ್ಲಿ ದೇವರಾಜ ಅರಸು ಮತ್ತು ದೇವಿರಮ್ಮಾಣಿ ಎನ್ನುವರ ಮಗನಾಗಿ ಜನಿಸ್ತಾರೆ. ಇವರು 8 ವಯಸ್ಸಿನಲ್ಲಿರಬೇಕಾದ್ರೆ ತನ್ನ ತಂದೆಯನ್ನು ಕಳ್ಕೊಂಡು ತನ್ನ ಅಜ್ಜಿ ಮತ್ತು ತನ್ನ ತಾಯಿಯ ಹಾರೈಕೆಯಲ್ಲಿ ಬೆಳೀತಾ ಹೋಗ್ತಾರೆ. ಇವರ ಶಿಕ್ಷಣದ ಬಗ್ಗೆ ನಾವು ನೋಡೋದಾದರೆ, ದೇವರಾಜ ಅರಸು ಅವರು ತನ್ನ ಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ಅವರು ಪ್ರೌಢ ಶಿಕ್ಷಣಕ್ಕೋಸ್ಕರ ಮೈಸೂರು ಬರ್ತಾರೆ. ಆ ಒಂದು ಸಂದರ್ಭದಲ್ಲೇ ಕೂಡ ಕುಸ್ತಿ, ವ್ಯಾಯಾಮ ಶಾಲೆಗೆ ಮತ್ತು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸ್ತಾರೆ. ಮತ್ತು ಅವರು ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಮುಗಿಸಾದ್ಮೇಲೆ ಮುಂದಿನ ದಿನಗಳಲ್ಲಿ ಹೈಯರ್ ಎಜುಕೇಷನ್, ಅಂದರೆ ಪದವಿಯನ್ನು ಪಡ್ಕೋಬೇಕನ್ನೋ ಒಂದು ಕಾರಣಕ್ಕೆ ಅವರು ಸೆಂಟ್ರಲ್ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪದವಿಯನ್ನು ಪಡ್ಕೋತಾರೆ. ನಂತರ ತನ್ನ ಗ್ರಾಮೀಣ ಪ್ರದೇಶಕ್ಕೆ ವಾಪಸ್ಸಾಗಿ ಅಲ್ಲಿ ರೈತರಾಗಿ, ಅಂದರೆ ಕೃಷಿ ಕಾರ್ಯದಲ್ಲಿ ಅವರು ತೊಡಗ್ತಾ ಹೋಗ್ತಾರೆ. ಇವರ ರಾಜಕೀಯ ಜೀವನದ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ದೇವರಾಜ ಅರಸು ಅವರು ಮೈಸೂರು ಸಂಸ್ಥಾನದ ಜೊತೆ ಒಂದು ಉತ್ತಮವಾಗಿರತಕ್ಕಂಥ ಒಂದು ಸಂಬಂಧವನ್ನು ಅವರು ಇಟ್ಕೊಂಡಿದ್ದರು. ಅರಸು ಅವರು ಒಬ್ಬ ಪ್ರಗತಿಪರ ಚಿಂತನಶೀಲರಾಗಿದ್ದರು. 2 ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆ ಏನಿದೆ ಅದಕ್ಕೆ ಸದಸ್ಯ ಚುನಾಯಿತರಾಗಿ 1941 ಮತ್ತು 1945 ಚುನಾಯಿತರಾಗಿರ್ತಾರೆ. ಮತ್ತು 1947 ಇಡೀ ರಾಷ್ಟ್ರದಾದ್ಯಂತ ಫಿಟ್ ಇಂಡಿಯಾ ಚಳವಳಿ ನಡೀಬೇಕಾದರೆ ಅದರಲ್ಲೂ ಕೂಡ ಭಾಗವಹಿಸ್ತಾರೆ. ಮೈಸೂರು ಚಲೋ ಅಂತೇಳಿ 1947 ಆ ಹೋರಾಟದಲ್ಲೂ ಕೂಡ ಸಕ್ರಿಯವಾಗಿ ಹೋರಾಟ ಮಾಡಿ ಸ್ವತಂತ್ರದ ಹೋರಾಟಗಾರ ಅಂತ ಅನ್ಸ್ಕೋತಾರೆ. ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಿದ್ರು ಅಂತಂದರೆ, ದೇವರಾಜ ಅರಸು ಅವರು ಹುಣಸೂರು ಕ್ಷೇತ್ರದಿಂದ ಸುಮಾರು 1977 ಸತತವಾಗಿ 6 ಅಂದರೆ 6 ಅವ್ರೇನು ಮಾಡ್ತಾರೆ, ಶಾಸಕರಾಗ್ತಾರೆ, ಅಂದರೆ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 1977 1980 ಆ ಒಂದು ನಡುವೆ ಸ್ವಲ್ಪ ಕಾಲವನ್ನು ಬಿಟ್ಟರೆ ಸುಮಾರು 8 ಕಾಲ ಸುದೀರ್ಘವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಇವರು 1971 ನಡೆದಂತಹ ಏನು ಅಂದರೆ, ಪ್ರಮುಖವಾಗಿ ಏನು ಮಾಡ್ತಾರೆ ಇವರು, ಅದಕ್ಕಿಂತ ಮುಂಚೆ ಅಂದರೆ ಎಸ್ ನಿಜಲಿಂಗಪ್ಪ ಅವರ ಒಂದು ಸಚಿವ ಸಂಪುಟದಲ್ಲಿ, ಮಂತ್ರಿಮಂಡಲದಲ್ಲಿ ಹಲವಾರು ಸಚಿವ ಖಾತೆಗಳನ್ನು ನಿರ್ವಹಿಸಿ ಕೊನೆಗೆ ಅವರು ಸಾರಿಗೆ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಕೆಲವೊಂದು ಆರೋಪ ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ. ಯಾರ ವಿರುದ್ಧ? ಎಸ್ ನಿಜಲಿಂಗಪ್ಪರ ವಿರುದ್ಧ. ಮತ್ತು ಅದಷ್ಟೇ ಅಲ್ಲದೆ ಕೂಡ ಕಾಂಗ್ರೆಸ್ ಪಕ್ಷ ವಿಭಜನೆ ಆದಂಥ ಸಂದರ್ಭದಲ್ಲಿ, ಅಂದರೆ ಇಂದಿರಾಗಾಂಧಿಯವರ ಸರ್ವಾಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಒಡೆದೋಗುತ್ತೆ, ಅಂಥ ಸಂದರ್ಭದಲ್ಲಿ ಇಂದಿರಾಗಾಂಧಿಯವರ ಬಣದಲ್ಲಿ ಅವರು ರಾಜ್ಯ ಸಂಚಾಲಕರಾಗಿ ಆಯ್ಕೆ ಆಗಿರ್ತಾರೆ. ಇಂದಿರಾಗಾಂಧಿಯವರ ಬಣ ಇರುತ್ತೆ ಅಲ್ಲಿ, ರಾಜ್ಯ ಸಂಚಾಲಕರಾಗಿ ಆಯ್ಕೆ ಆಗ್ತಾರೆ. ಮತ್ತು 1970 ಅವರು ಇಂದಿರಾಗಾಂಧಿಯವರನ್ನ ನೇತೃತ್ವದ ಒಂದು ಪಕ್ಷದ ಒಬ್ಬ ಸಂಚಾಲಕರಾಗಿ, ನೆಕ್ಸ್ಟ್ ಅವರು ಕರ್ನಾಟಕ ರಾಜ್ಯದ ಒಂದು ಪ್ರಮುಖವಾಗಿ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಮತ್ತು 1971 ಲೋಕಸಭಾ ಚುನಾವಣೆಯಲ್ಲಿ, ಅಂದರೆ ಮಧ್ಯಂತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭಾರೀ ಜಯವನ್ನು ಗಳಿಸ್ತದೆ. ಅದರಲ್ಲಿ ಸುಮಾರು 27 ಸ್ಥಾನಗಳನ್ನು ಗೆದ್ದಿರ್ತೀವಿ. ಮತ್ತು ಇವರು ದೇವರಾಜ ಅರಸು ಅವರ ಒಂದು ಸಾಧನೆಗಳೇನು ಅಂತಂದರೆ, ದೇವರಾಜ ಅರಸು ಅವರ ಒಂದು ಸಾಧನೆಗಳು ಅಂತಂದರೆ, ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳು ಬಡತನ ನಿರ್ಮೂಲನೆ ಮತ್ತು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕು ಮತ್ತು ಆರ್ಥಿಕವಾಗಿ ದೇಶ ಪ್ರಗತಿಯನ್ನು ಸಾಧಿಸಬೇಕು ಅಂತೇಳಿ ಅದು ತುಂಬ ಪ್ರಯತ್ನವನ್ನು ಪಡ್ತಾರೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಮೀಸಲಾತಿಗೋಸ್ಕರ
ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಮೀಸಲಾತಿ ಮತ್ತು ಭೂ ಸುಧಾರಣೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸಕ್ರಿಯವಾಗಿ ಅವರು ಭಾಗವಹಿಸ್ತಾರೆ, ಪ್ರಗತಿಪರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅಂತಂದರೆ, ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಅನ್ನೋ ಒಂದು ಸಮುದಾಯ ಅವರ ಸಂಖ್ಯಾದೃಷ್ಟಿಯಲ್ಲಿ ಒಂದು ದೊಡ್ಡ ಸಮುದಾಯಗಳು. ದೇವರಾಜ ಅರಸವರು ಏನು ಮಾಡ್ತಾರೆ, ಸಣ್ಣ ಪುಟ್ಟ ಸಂಸ್ಥಾನ ಅಂದರೆ ಸಣ್ಣ ಪುಟ್ಟ ಸಮುದಾಯಗಳನ್ನು ಮುಂದೆ ತರಬೇಕು, ಅವ್ರಿಗೊಂದು ಸಮಾಜ ತತ್ವ ತರಬೇಕು ಅಂತೇಳಿ ಒಂದು ಆವನೂರು ಆಯೋಗವನ್ನು ಸ್ಥಾಪನೆ ಮಾಡಿ, ಅದು ಏನು ಆವನೂರು ಆಯೋಗ ಏನು ಮಾಡುತ್ತೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅವರಿಗಿಲ್ಲದ ಅಂದರೆ ಹಿಂದುಳಿದವರ್ಗವ್ರು ಏನು ಮಾಡ್ತಾರೆ, ಒಂದು ನಿರ್ದಿಷ್ಟ ಪ್ರಮಾಣದ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಶಿಫಾರಸನ್ನು ಕೂಡ ಮಾಡ್ತಾ ಹೋಗುತ್ತೆ. ಆ ಶಿಫಾರಸನ್ನು ದೇವರಾಜ ಅರಸವ್ರು ಏನು ಮಾಡ್ತಾರೆ, ಅದನ್ನು ಅಂಗೀಕಾರ ಮಾಡ್ತಾ ಹೋಗ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಉಳುವವನೇ ಭೂಮಿಯ ಒಡೆಯ ಅಂತಕ್ಕನ್ನೋದು, ಅಂದರೆ ಸರ್ಕಾರ ಏನು ಮಾಡುತ್ತೆ, ಸಾಲ ವಿನಾಯಿತಿ ಕಾಯ್ದೆಗಳನ್ನು ಜಾರಿಗೆ ತರ್ತದೆ. ಯಾವಾಗ 1976 ತರ್ತಾರೆ. ಮತ್ತು ಅದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಬಡವರಿಗೆ ಅದೆಲ್ಲೋ ಒಂದು ಕಡೆ ವರದಾನ ಆಗ್ತಾ ಹೋಗುತ್ತೆ. 1973 ಅವರು ಜಾರಿಗೆ ತಂದಿರತಕ್ಕಂತಹ ಭೂ ಸುಧಾರಣೆ ಕಾಯ್ದೆಗಳನ್ನು ತಂದು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಮತ್ತು ಅದು ಜೊತೆಗೆ ಅವಕಾಶವನ್ನು ಕಲ್ಪಿಸ್ಕೊಡೋ ಜೊತೆಗೆ ಭೂ ಸುಧಾರಣೆ ಕಾಯ್ದೆಗಳ ತರದ ಮುಖಾಂತರವಾಗಿ ಈ ಭೂ ವಿವಾದಗಳನ್ನು ಬಗೆಹರಿಸಬೇಕು ಅನ್ನೋ ಕಾರಣಕ್ಕೆ 200 ಭೂ ನ್ಯಾಯಮಂಡಳಿಗಳನ್ನು ನೇಮಕ ಮಾಡ್ತಾರೆ. ಅದ್ರ ಜೊತೆಗೆ ಸರ್ಕಾರ ಏನು ಮಾಡುತ್ತೆ, ಭೂ ಕಾಯ್ದೆಗಳನ್ನು ಸ್ವಲ್ಪ ಕಾಲಾವಧಿಯಲ್ಲೇ ದೂರಗಾಮಿಯಾಗಿ ಸಾಮಾಜಿಕ ಆರ್ಥಿಕ ಸ್ಥಿರಾಂತರದನ್ನು ತಂದಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಮತ್ತು ಅದಷ್ಟಲ್ಲದೆ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರು ಪ್ರಗತಿ ಕಾರ್ಯಗಳನ್ನು ಜಾರಿಗೆ ತರ್ತಾರೆ. ಏನದು ಬೇರೆ ಬೇರೆ ಪ್ರಗತಿ ಕಾರ್ಯಗಳು ಅಂತಂದರೆ, ಸ್ನೇಹಿತರೆ, ಇಂದಿರಾ ಗಾಂಧಿಯವರು ಏನು ಅವರು 20 ಅಂಶಗಳ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರ್ತಾರೆ. ಆ 20 ಅಂಶಗಳ ಕಾರ್ಯಕ್ರಮದ ಅಡಿಯಲ್ಲಿ ಇವರೇನು ಮಾಡ್ತಾರೆ, ಭೂಮಿಯನ್ನು ಹಂಚಿಕೆ ಮಾಡ್ತಕ್ಕಂಥದ್ದು, ಬಡವರಿಗೆ ಉಚಿತವಾಗಿ ನಿವೇಶನಗಳನ್ನು ಕೊಡ್ತಕ್ಕಂಥದ್ದು, ವಸತಿ ಯೋಜನೆಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು, ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ಭಾರಿ ಪ್ರೋತ್ಸಾಹಗಳನ್ನ ಕೊಡ್ತಕ್ಕಂಥದ್ದು, ಜೀತ ಪದ್ಧತಿಯನ್ನು ರದ್ದುಪಡಿಸ್ತಕ್ಕಂಥದ್ದು, ಅಲ್ಪ ವರ್ಗದವರಿಗೆ ಸಾಲವನ್ನು, ಅಂದರೆ ಯಾನು ಕಲ್ಪವರ್ಗ ಅಂತೇನು ಕರಿತೀವಿ, ಅವರಿಗೆ ಸಾಲವನ್ನು ರದ್ದುಪಡಿಸ್ತಕ್ಕಂಥ ಕೆಲಸ ಮಾಡೋದು, ಅಕ್ರಮ ಲೇವಾದೇವಿಗಾರನ್ನು ನಿಷೇಧ ಮಾಡ್ತಕ್ಕಂಥದ್ದು, ಕೃಷಿ ಕಾರ್ಮಿಕರಿಗೆ ವೇತನವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು, ಬಾಡಿಗೆಗಳ ಮನೆಗಳ ಮೇಲೆ ನಿಯಂತ್ರಣವನ್ನು ತರ್ತಕ್ಕಂಥದ್ದು, ಹೀಗೆ ಈ ಥರದ ಜನಪರ ಕಾರ್ಯಕ್ರಮಗಳನ್ನು ದೇವರಾಜ ಅರಸವರು ತರ್ತಾರೆ. ಮತ್ತು ಇವರು ಕೈಗಾರಿಕೆ ಮತ್ತು ನೀರಾವರಿ ಕ್ಷೇತ್ರ ಕೂಡ ಅಭಿವೃದ್ಧಿಯನ್ನು ಮಾಡ್ತಾರೆ. ಹೇಗೆ ಅಂತಂದರೆ, ಬೃಹತ್ ಪ್ರಮಾಣದ ಯೋಜನೆಗಳ ಸಾಲಿಗೆ ಇವರು ಕೂಡ ಕಾಳಿ ವಿದ್ಯುತ್ ನದಿ ಯೋಜನೆ ಇದೆಯಲ್ಲ ಅದನ್ನೇ ಇರ್ಬೋದು, ಕುದುರೆಮುಖ ಕಬ್ಬಿಣದ ಅದಿರು ಯೋಜನೆಗಳಿರ್ಬೋದು, ಹೀಗೆ ಇವರ ಅಧಿಕಾರದ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತರ್ತಾರೆ. ಮತ್ತು ಪ್ರಮುಖವಾಗಿ ಏನಪ್ಪ ಅಂದರೆ, ಇವರು ಜನರಿಗೆ ಆಹಾರದ ಸಮಸ್ಯೆ, ಜನಕ್ಕೆ ಅವತ್ತೇನಾಗುತ್ತೆ ಅಂತಂದರೆ ಆಹಾರದ ಸಮಸ್ಯೆ ಅಂತಕ್ಕಂಥದ್ದು ತಾಂಡವಾಡ್ತಾ ಇರುತ್ತೆ, ಅದನ್ನು ನೀಗಿಸ್ಬೇಕು ಅನ್ನೋ ಕಾರಣಕ್ಕೆ ಹಲವಾರು ನೀರಾವರಿ ಯೋಜನೆಗಳನ್ನು ಇವರು ಜಾರಿಗೆ ತರ್ತಾರೆ. ಮತ್ತು ಅದಷ್ಟಿಲ್ಲದೆ ಕೂಡ ಮೈಸೂರು ಕರ್ನಾಟಕ, ಅಂದರೆ ಮೈಸೂರು ಅಂತಕ್ಕಂಥದ್ದು ಕರ್ನಾಟಕ ಆಗ್ತಾ ಹೋಗುದು ಹೇಗೆ ಅಂತಂದರೆ, ನವೆಂಬರ್ 1 1973 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾವು ನಾಮಕರಣ ಮಾಡ್ತಾ ಹೋಗ್ತೀವಿ. ಅಂದರೆ 1956 ನೆಲೆಗುಂದಿಗೆ, ಅಂದರೆ ನೆನೆಗುಂದಿಗೆ ಬಿದ್ದಿರತಕ್ಕಂಥ ರಾಜ್ಯದ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಸಮಸ್ಯೆಗೆ ಏನು ಮಾಡ್ತಾರೆ, ಇತ್ಯರ್ಥಪಡಿಸ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ನಂತರ ಆಡಳಿತ ಭಾಷೆಯಾಗಿ ಕನ್ನಡವನ್ನು, ಆಡಳಿತ ಭಾಷೆ ಇದೆಲ್ಲ ಅದನ್ನ ಕನ್ನಡವಾಗಿ ಮಾಡ್ತಾರೆ. ಹೇಗೆ ಅಂತಂದರೆ, ಇವರು ಅರಸವರು ಅಧಿಕಾರ ವಹಿಸ್ಕೊಂಡಾದ್ಮೇಲೆ ಸ್ವಲ್ಪ ಸಮಯದಲ್ಲೇ ಏನು ಮಾಡ್ತಾರೆ, ಜಿಲ್ಲಾ ವ್ಯಾಪ್ತಿಯಲ್ಲಿ ಮೀರಿರ್ತಕ್ಕಂತಹ ಎಲ್ಲ ಕಚೇರಿಗಳು, ಎಲ್ಲ ಇಲಾಖೆಗಳಲ್ಲಿ ಅಧಿಕೃತ ವ್ಯವಹಾರ ನಡೆಸೋದಕ್ಕೆ ಕನ್ನಡ ಭಾಷೆಯನ್ನು ಬಳಸಬೇಕು ಅಂತೇಳಿ ಆದೇಶವನ್ನು ಕೂಡ ಅವರು ಕೊಡ್ತಾರೆ. ಬಹುಮುಖ್ಯವಾಗಿ ಹೇಳಬೇಕು ಅಂತಂದರೆ, 20 ಅಂಶಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಎಲ್ಲ ಪ್ರಗತಿಪರ ಕಾರ್ಯಕ್ರಮಗಳನ್ನು ಅಂದರೆ ಜಾರಿಗೆ ತರ್ತಕ್ಕಂಥ ಮಾಡ್ತಾರೆ. ಮತ್ತು ರಾಜಕೀಯ ಫಲಿತಾಂಶ ಅಂತಂದರೆ, 1977 ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ, 26 ಸ್ಥಾನಗಳನ್ನು ಗೆದ್ದಿರುತ್ತೆ. ಇತರೆ ರಾಜ್ಯಗಳಿಗೆ ಅಂದರೆ ಕಾಂಗ್ರೆಸ್ ಸ್ವಲ್ಪ ಪ್ರಮಾಣದ ಸ್ಥಾನವನ್ನು ಮಾತ್ರ ಗಳಿಸಿರುತ್ತೆ ಬೇರೆ ರಾಜ್ಯಗಳಲ್ಲಿ. ಶ್ರೀಮತಿ ಇಂದಿರಾ ಗಾಂಧಿಯವರ ಕೂಡ 1978
ಚಿಕ್ಕಮಗಳೂರು ಕ್ಷೇತ್ರ, ಏನು ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಚುನಾಯಿತರು ಕೂಡ ಆಗಿರ್ತಾರೆ. ಮತ್ತು ಇವರು ದೇವರಾಜ್ ಅರಸು ಅವರು ಏನು ಮಾಡ್ತಾರೆ, ತನ್ನ ಆಡಳಿತವನ್ನು ಪ್ರಗತಿಶೀಲವಾಗಿದ್ದರೂ ಕೂಡ ಅದು ಭಾರೀ ಭ್ರಷ್ಟಾಚಾರದಿಂದ ತುಂಬಿರುತ್ತೆ ಅನ್ನುವ ಭ್ರಷ್ಟಾಚಾರದಿಂದ ತುಂಬಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಏನಕ್ಕೆ ಅಂತಂದರೆ ಕೆಲವು ಟೀಕೆಗಳು ಕೂಡ ಕೇಳ್ಬಿಡ್ತಾ ಹೋಗುತ್ತೆ. ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ, ಎಷ್ಟು ಮಟ್ಟಿಗೆ ಅದು ಸುಳ್ಳಿದೆ ಅನ್ನೋದ್ರ ಬಗ್ಗೆ ಶಾಸಕರನ್ನು ಪಕ್ಷದಲ್ಲಿ ಇಟ್ಟುಕೊಳ್ಳೋದಕ್ಕೆ ಅವತ್ತು ಹಣದ ಅವಶ್ಯಕತೆ ಇತ್ತು ಅನ್ನೋದು ಕೂಡ ಕೆಲವೊಬ್ಬರು ಒಪ್ಕೊಂಡ್ರು ಅನ್ನೋದು ಕೂಡ ನಾವು ತಿಳ್ಕೋಬೋದಾಗಿದೆ. ದೇವರಾಜ್ ಅರಸು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು ಅಂತಂದರೆ, ದೇವರಾಜ್ ಅರಸು ಅವರು ಒಬ್ಬ ಗಾಂಧಿವಾದಿಯಾಗಿದ್ದರು. ಅವರು ಕಾರ್ಲ್ ಮಾರ್ಕ್ಸ್ನ ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು, ಅದನ್ನು ಮೆಚ್ಚಿಕೊಂಡಿದ್ರು. ಮತ್ತು ಜಾತಿ ಮತ್ತು ವರ್ಗ ಇದೆಯಲ್ಲ, ಈ ಜಾತಿ ಮತ್ತು ವರ್ಗ ಅನ್ನೋದು ಎರಡೂ ಪರಿಕಲ್ಪನೆಗಳು ಸಹ ಬೇರೆ ಬೇರೆ ಅಲ್ಲ ಅಂತೇಳಿ ಇವರು ಭಾವಿಸ್ಕೊಂಡಿದ್ರು. ಮತ್ತು ಇವರು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನೋವಂತಹ ಒಂದು ಕೃತಿಯನ್ನು ಬರೆದಾನೆ. ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಶೋ ಮೇಕರ್ ಅಂತಕ್ಕಂಥವ್ರು, ಅವರ ಚಿಂತನೆಗಳನ್ನು ಕೂಡ ಇವರು ಮೆಚ್ಚಿಕೊಂಡಿದ್ರು. ಇವರು ಕೃಷಿ ಆಧಾರಿತವಾಗಿರುವಂತಹ ವಿಕೇಂದ್ರೀಕೃತ ಗ್ರಾಮೀಣ ಆರ್ಥಿಕತೆಯ ಒಂದು ಪರಿಕಲ್ಪನೆಯಲ್ಲಿ ನಂಬಿಕೆಯನ್ನು ತಿಳ್ಕೊಂಡಿದ್ರು. ಮತ್ತು ಅದಷ್ಟೇ ಅಲ್ಲದೆ ಅರಸರವ್ರನ್ನ ಬಡವರ ಮತ್ತು ಒಂದು ಯಾರು ಬಡವರಿದ್ರು, ಯಾರು ನಿರ್ಗತಿಕರಿದ್ರು, ಅವ್ರ ಪರವಾಗಿ ಹೋರಾಟವನ್ನು ಮಾಡ್ತಾಯಿದ್ರು. ಜೊತೆಗೆ ಇವರೊಬ್ಬರು ಪುಸ್ತಕ ಪ್ರೇಮಿ ಕೂಡ ಆಗಿದ್ರು. ಯಾರು ಪುಸ್ತಕದ ಪ್ರೇಮಿಗಳಾಗ್ತಾರೋ ಅವರು ಬಡವ್ರ ಬಗ್ಗೆ ಅಥವಾ ಶೋಷಿತರ ಬಗ್ಗೆ ಅವ್ರಿಗೆ ಹೆಚ್ಚು ಅಭಿಮಾನ ಬರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಇವರು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎರಡರಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಒಂದು ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು. ಮತ್ತು ಸಮಸ್ಯೆಗಳನ್ನು ವಾಸ್ತವಿಕವಾದ ನೆಲೆಗಳಲ್ಲಿ ನೋಡ್ತಾಯಿದ್ರು. ಅಂದರೆ ಸಮಸ್ಯೆ ಅನ್ನೋದನ್ನ ಒಂದು ವಾಸ್ತವಿಕ ನೆಲೆಗಟ್ಟಿನಲ್ಲಿ ನೋಡಿ ಅದನ್ನು ಪ್ರಮುಖವಾಗಿ ಅವರು ಅದನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಕೂಡ ಅಲ್ಲಿ ನಡೀತಾ ಇತ್ತು. ರಾಜಕೀಯ ನೈಪುಣ್ಯತೆ ಇರ್ಬೋದು, ರಾಜಕೀಯ ಸಂಘಟನೆ ಅಂತಕ್ಕಂಥಿರ್ಬೋದು, ಇವೆಲ್ಲದರಲ್ಲೂ ಕೂಡ ದೇವರಾಜ ಅರಸು ಅವರು ಭಾಳ ಪ್ರಯತ್ನವನ್ನು ಮುಂದೆ ಕೂಡ ಇಲ್ಲಿ ಇದ್ದರು. ಮತ್ತು ಅದಷ್ಟಲ್ಲದೆ ಕೂಡ ಇವರು ದೂರದೃಷ್ಟಿಗಳನ್ನು ಹೊಂದಿದರು. ಅಂದರೆ ದೂರದೃಷ್ಟಿಗಳನ್ನ ಹೊಂದು ಒಬ್ಬ ಜನನಾಯಕರಾಗಿ, ಜನಪ್ರಿಯ ನಾಯಕರಾಗಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕ ಅವ್ರು ಮಾಡಿದ ಮೇಲೆ ಅವರ ಭಾಷಣಗಳನ್ನು, ಅಂದರೆ ಏನು ಎರಡು ಸಂಕಲನಗಳು ಕೂಡ ನಾವು ಕಾಣ್ತೀವಿ. ಕರ್ನಾಟಕಕ್ಕೆ ಅವರು ಏನು ಮಾಡ್ತಾರೆ, ಶುಭವಾಗಲಿ ಮತ್ತು ಪ್ರಗತಿ ಪಥ ಎಂಬ ಹೆಸರಲ್ಲಿ ಆ ಒಂದು ಅವರ ಭಾಷಣಗಳೇನಾಗಿದೆ ಕೃತಿಗಳಾಗಿ ಕೂಡ ಪ್ರಕಟಗೊಂಡಿರ್ತಕ್ಕಂಥ ನಾವು ಕಾಣ್ತೀವಿ. ಹೀಗೆ ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳ, ಅದರಲ್ಲೂ ವಿಶೇಷವಾಗಿ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದಷ್ಟು ರಿಸರ್ವೇಷನ್ ಬಂದಿದೆ ಅಂತಂದರೆ ಇವರ ಒಂದು ಹೋರಾಟವು ಕೂಡ ಇದೆ. ಹಾಗಾಗಿ ನನಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನೂ ತಿಳ್ಕೋಬೇಕು, ಇನ್ನೂ ಮತ್ತಷ್ಟು ತಿಳ್ಕೊಂಡು ನನಗೆ ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.